ನಮಸ್ಕಾರ ರೀ ಸರ್ ಸರ್ ನಮಸ್ಕಾರ ಅಮ್ಮ ನಮಸ್ಕಾರ ರೀ ಆರಾಮ ಇದ್ದೀರಿ ಸರ್ ಹಾ ಆರಾಮ ಇದ್ದೀನಿ ರೀ ಹಾ ಸರ್ ಸರ್ ಈ ಸರ್ ಇದೇನ ಲೆಟರ್ ನಿಮಗೂ ಬಂದಿದೆ ನಾನು ಬಹಳ ಸಂತೋಷ ಆಗಿದ್ದೀರಿ ಹೇಳ್ರಿ ಸರ್ ಇದು ನಮ್ಮ ಕರ್ನಾಟಕ ಸರ್ಕಾರ ಬಹಳ ತೆಗೆದುಕೊಂಡಿರತಕ್ಕಂತ ಸ್ವಾಗತಾರ್ಹ ನಿರ್ಧಾರ ಇದು ಹಾ ರೀ ಯಾಕಂದ್ರೆ ಕಳೆದ 18 20 ತಿಂಗಳಿಂದ ನಾವು ಸಫರ್ ಆಗ್ತಾ ಇದ್ವಿ ಆಮೇಲೆ ಈಗ ಅವನ ಆ ಬೆದರಿಕೆ ಪತ್ರ ಬರೀತಕ್ಕಂತ ವ್ಯಕ್ತಿ ದೊರಕಿದ ಅಂತ ಹೇಳ್ತಾರೆ ಬೆದರಿಕೆ ಪತ್ರ ಬರೆದಿರೋ ವ್ಯಕ್ತಿ ಬಗ್ಗೆ ನನಗೆ ಯಾವ ದ್ವೇಷ ಅದ್ಯಾರ ಏನು ಇಲ್ಲ ಆದ್ರೆ ಆ ತರ ಆ ವ್ಯಕ್ತಿಯನ್ನು ರೂಪಿಸಿದ ಶಕ್ತಿಗಳು ಇದ್ದವಲ್ಲ ಹಿಂದೆ ಅವುಗಳು ಬಹಳ ಅಪಾಯಕಾರಿ ಅನಿಸ್ತದೆ ಇದರೆ ಈ ನಾವು ಒಂದು ಸಮುದ್ರದಲ್ಲಿ ಒಂದು ಬಿಂದುವನ್ನು ಮಾತ್ರ ಅರೆಸ್ಟ್ ಮಾಡಿದರೆ ಸಾಗರದಲ್ಲಿ ಇನ್ನು ಅನೇಕ ಜನ ಇದ್ದಾರೆ ನೋಡಿ ಈಗ ಈಗ ಚಾನೆಲ್ ಗಳಲ್ಲಿ ಅವನ್ನ ಅಪ್ರಿಷಿಯೇಟ್ ಮಾಡಿ ಅನೇಕ ಲೆಟರ್ ಗಳು ಬರೀತಾ ಇದ್ದಾರೆ ಅವರಿಗೆ ಶಿಕ್ಷೆ ವಿಧಿಸತಕ್ಕಂತ ಒಂದು ಕಾನೂನನ್ನ ತರಬೇಕು ಸರ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಇದು ಬಹಳ ಮೇನಿಯ ಸೃಷ್ಟಿ ಮಾಡ್ತಾ ಇದಾರೆ ಅವನ್ ಬಿಡ್ರಿ ಹುಚ್ಚನ್ನ ಹುಚ್ಚನ್ನ ಅನುಕಂಪ ಹುಚ್ಚನ ಬಗ್ಗೆ ಹುಚ್ಚನ ಪರ ಪತ್ರ ಬರೆಯೋದೋಗ್ಲಿ ಗೌರಿ ಲಂಕೇಶ್ ಅವ್ರು ಸತ್ತಾಗ ಅನಂತಮೂರ್ತಿ ಅವ್ರು ಸತ್ತಾಗ ಅವ್ರ ಸಾವಲ್ಲಿ ವಿಜೃಂಭಿಸಿ ಪಟಾಕಿ ಹೊಡೆದು ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ತರದಲ್ಲಿ ತುಂಬಾ 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 ಈ ಸಮಾಜದ ಗಣ್ಯ ವ್ಯಕ್ತಿಗಳು ಮಾಡಿದ್ರಲ್ರಿ ಸರ್ ಅದಕ್ಕೆ ಅದು ನೋಡಮ್ಮ ಇದು ಬಹಳ ಅತ್ಯಂತ ಖಂಡನೀಯವಾಗಿರ್ತಕ್ಕಂತ ಅಪಾಯಕಾರಿಯಾಗಿರ್ತಕ್ಕಂತ ಸನ್ನಿವೇಶ ಈ ಹಿಂದುತ್ವ ಸಂಘಟನೆಗಳು ಸೃಷ್ಟಿ ಮಾಡ್ತಾ ಇದಾವೆ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂತ ಸನ್ನಿವೇಶ ಇದು ಅಲ್ಲ ಸರ್ ನಿಮ್ ವಿರುದ್ಧ ಅವನಿಗೆ ಇರೋದು ಏನು ನಾನೇನೇ ಮುಸ್ಲಿಂ ಪರವಾಗಿ ಮಾತಾಡಿದ್ದು ಒಂದು ತಪ್ಪು ಅವ್ರ ದೃಷ್ಟಿಯಲ್ಲಿ ಸಾವರ್ಕರ್ ವಿರುದ್ಧ ಮಾತಾಡಿದ್ದು ಒಂದು ತಪ್ಪು ಇಷ್ಟೇ ನಾನೇನು ಮಾತಾಡಿಲ್ಲ ಆಮೇಲೆ ಹಿಂದುತ್ವ ಸಂಘಟನೆ ಹಿಂದೂ ಅನ್ನೋ ಕಾನ್ಸೆಪ್ಟ್ ವಿರುದ್ಧ ನಾನು ವಿವರಿಸಿ ಮಾತಾಡಿದೆ ಒಂದ್ ಕಾಲದಲ್ಲಿ ಅದೆಲ್ಲ ಅವನ ದೃಷ್ಟಿಯಲ್ಲಿ ತಪ್ಪ ಅದು ನಾನಷ್ಟಲ್ಲ ನಿಜಗುಣಾನಂದ ಸ್ವಾಮೀಜಿಯವರು ಲಲಿತಾ ನಾಯ್ಕ ಬಂಜಗೆರೆ ಎಲ್ಲರೂ ಕೂಡ ಇದೊಂದು ಒಂದು ವ್ಯವಸ್ಥಿತವಾಗಿ ಅವರಿದ್ದ ನಾವು ಹೋರಾಟ ಮಾಡ್ತೀವಿ ಎಡಪಂಥೀಯರು ಅಲ್ವಾ ಸಮಾಜ ಪರ ಚಿಂತಕರೇನಿದೀವಿ ಇವು ಎಲ್ಲಾ ಕಾಲದಲ್ಲಿ ಐತರಮ್ಮ ಬುದ್ಧನ್ನು ನಾಶ ಮಾಡಿದಾರ ಅವರೇ ಅಕ್ಕ ಮಹಾದೇವನ್ ಮಾಡ ಇದು ಬಸವಣ್ಣ ನೀವ್ ಯಾರು ತಗೊಳ್ಳಿ ಕೂಡ ಈ ಬಲಪಂಥೀಯ ಸಂಘಟನೆಗಳು ಅವ್ರನ್ನೆಲ್ಲ ಅವರ ಧ್ವನಿಯನ್ನ ಹತ್ತಿಕ್ಕಿದವೆ ಈಗ ಈ 2023 ಇಸ್ವಿಯಲ್ಲಿ ನಮ್ಮ ಧ್ವನಿಗಳನ್ನ ಹತ್ತಿಕ್ತಕ್ಕಂತ ಹುನ್ನಾರ ನಡೀತಾ ಇದೆ ಈಗ ನಮ್ಮ ಅಂತ ಹೇಳಲ್ಲ ನಾನು ಯಾವ ಪಕ್ಷಕ್ಕೂ ಸಂಬಂಧಿಸಿದ ವ್ಯಕ್ತಿ ಅಲ್ಲ ಕಾಂಗ್ರೆಸ್ ಬಂದ್ಮೇಲೆ ಈ ತರ ಒಂದು ವಿಚಾರವಾದಿಗಳ ಪರವಾಗಿರ್ತಕ್ಕಂತ ಇವ್ರ ಪರವಾಗಿ ನಮಗೊಂದು ರಕ್ಷಣೆ ದೊರಕಿದೆ ಅಂತ ತಿಳ್ಕೊಂಡಿದ್ದೀನಿ ಬಿಜೆಪಿ ಸರ್ಕಾರ ಇದ್ರು ಇದನ್ನೇ ಮಾಡ್ತಿತ್ತು ನೀವು ಕಂಪ್ಲೇಂಟ್ ಕೊಟ್ಟಿದ್ದರೆ ಅದನ್ನೇ ಮಾತಾಡಬೇಕು ನೀವು ನೆಕ್ಸ್ಟ್ ಹೌದಾ ಒಂದು ವರ್ಷದ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಸುಂಧರಾ ಭೂಪತಿ ಅವರು ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಥವ್ರು ಬೆಳೆಯಲಿಕ್ಕೆ ಅದು ಕಾರಣ ಈಗ ಹೌದಾ ಈಗ ಕಂಪ್ಲೇಂಟ್ ಕೊಟ್ಟದ್ದಲ್ಲ ಏನಾಗ್ಲಿ ರೀ ಸರ್ ಹುಷಾರಾಗಿರ್ರಿ ಥ್ಯಾಂಕ್ ಯು ವೆರಿ ಮಚ್ ರೀ ಸರ್ ನೀವೆಲ್ಲ ನಮ್ ಜೊತೆಗೆ ನಿಮಗಿಂತ ದೊಡ್ಡ ಗನ್ ಮ್ಯಾನ್ ಗಳು ಯಾರಿಲ್ಲ ನಮಗೆ ನಾನೇನ್ ಪೊಲೀಸ್ ಏನ್ರಿ ಸರ್ ಅವ್ರ ಒಟ್ಟು ಮಾಧ್ಯಮಗಳ ಬಗ್ಗೆ ನಿಮ್ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಇದೆ ಹೆಮ್ಮೆ ಇದೆ ನಿಜವಾದ ಅಂಗರಕ್ಷಕರು ಅಂದ್ರೆ ನೀವೇ ಬ್ಲಾಕ್ ಡ್ರೆಸ್ ಅಲ್ಲಿ ಇದಾರೆ ಸರ್ ಸಮಾಜದ ಆಗು ಹೋಗುಗಳನ್ನ ತಿಳಿಸುವಂತದ್ದು ಮತ್ತು ಸಮಾಜದಲ್ಲಿರುವಂತಹ ಈ ರೀತಿಯಾದಂತಹ ಹೊಲಸುಗಳನ್ನ ಹೆಕ್ಕಿ ಜನರ ಮುಂದೆ ಇಡೋ ಕೆಲಸ ನಾವು ಮಾಡ್ತೀವಿ ಸರ್ ಮಾಧ್ಯಮದಲ್ಲಿ ಈಗ ಅದು ನಿಮ್ಮಲ್ಲಿ ಇದೆ ಓಕೆ ಆ ಕಾರಣಕ್ಕೆ ನಿಮ್ಮನ್ನು ಮೊದಲಿಂದ ಕೂಡ ನಾನು ಅಭಿಮಾನಿಸ್ತಾ ಇದ್ದೇನೆ ಏ ಥ್ಯಾಂಕ್ಸ್ ರೀ ಸರ್ ಬಾರಿ ದೊಡ್ಡ ಮಾತು ಓಕೆ ಮ್ಯಾಮ್ ಥ್ಯಾಂಕ್ ಯು ರಾಧಾ ಅವರೇ ಆಲ್ ರೈಟ್ ಓಕೆ